ಬಂಡೆಮಠದ ಬಸವಲಿಂಗ ಸ್ವಾಮೀಜಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ನ್ಯಾಯಾಲಯದಲ್ಲೂ ಕೂಡ ಜಾಮೀನು ಅರ್ಜಿ ತಿರಸ್ಕಾರ ಆಗಿದೆ। ಪ್ರಕರಣದ 4 ಜನ ಆರೋಪಿಗಳು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು, ಈಗ ಜಾಮೀನಿನ ಅರ್ಜಿ ವಜಾಗೊಂಡಿದೆ। कण्णूर मठद मृत्युंजय स्वामीजी नीलांबिके वकील महदेवय्य बीसी सुरेश अर्जी सल्लिसिद्रु, अर्जी वजा आगिदे। न्यायाधीश गुलजार लालडी महावर्करिंद ई आदेशवन्न होरडिसलागिद्दु वंदने अपर जिल्ला मत्तु सत्र न्यायाधीशरु विचारणेयन्न नडेसुत्ता इद्दारे। मागडि तालूकु न्यायालयदल्लि तिरस्कृतगोंडित्तु अर्जी, ई हिन्नेले जिल्ला न्यायालयदल्लि जामीनिगे अर्जी। टेलरिंग कलियोदक्के सावरारु रूपायि खर्चु माडबेकु अंत चिंते माड्तिद्दीरा? फ्रीडम आप डाउनलोड माड़ी 40 गंटेय टेलरिंग कोर्स वाच माड़ी निम्मदे आद टेलरिंग बिजनेस शुरु माड़ी। हाकिद्रु आरोपिगळु ईगा जिल्ला न्यायालयदल्लू कूड जामीनिन अर्जी वजागोंडिदे। ಬಂಡೆಮಠ ಬಸವಲಿಂಗ ಸ್ವಾಮೀಜಿಯ ಆತ್ಮಹತ್ಯೆ ಪ್ರಕರಣದಲ್ಲಿ 4 ಆರೋಪಿಗಳು ಜಾಮೀನಿನ ಅರ್ಜಿ ಸಲ್ಲಿಸಿದ್ರು, ಈಗ ಅವರ ಅರ್ಜಿ ವಜಾಗೊಂಡಿದೆ। ಅರ್ಜಿ ವಜಾಗೊಂಡಿರುವಂತ ಕಾಪಿಯನ್ನು ಗಮನಿಸ್ತಾ ಇದ್ದೀರಿ। ಮಾಗಡಿ ತಾಲೂಕಿನ ತಾಲೂಕು ನ್ಯಾಯಾಲಯದಲ್ಲಿ ಅರ್ಜಿ ತಿರಸ್ಕೃತಗೊಂಡಿತ್ತು। ಜಿಲ್ಲಾ ನ್ಯಾಯಾಲಯದಲ್ಲಿ ಜಾಮೀನಿಗೆ ಅರ್ಜಿ ಹಾಕಿದ್ರು ಆರೋಪಿಗಳು, ಈಗ ಆ ಅರ್ಜಿ ಕೂಡ ವಜಾ ಆಗಿದೆ। ಬಂಡೆಮಠ ಬಸವಲಿಂಗ ಸ್ವಾಮೀಜಿಯ ಆತ್ಮಹತ್ಯೆ ಪ್ರಕರಣದ ವಿಚಾರ ಇದು। ಕಣ್ಣೂರು ಮಠದ ಮೃತ್ಯುಂಜಯ ಸ್ವಾಮೀಜಿ ನೀಲಾಂಬಿಕೆ ವಕೀಲ ಮಹದೇವಯ್ಯ ಬಿಸಿ ಸುರೇಶ್ ಆರೋಪಿಗಳು ಅರ್ಜಿಯನ್ನು ಸಲ್ಲಿಸಿದ್ರು, ಈಗ ಅವರ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿದೆ। ಟೇಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೇಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೇಲರಿಂಗ್ ಬಿಸಿನೆಸ್ ಶುರು ಮಾಡಿ।